ಎಕ್ಸ್ಕ್ಯೂಸ್ ಮಿ ಇಲ್ಲೋಡಿ ಆ ಸ್ವೀಟ್ ಡಬ್ಬಾ ಅಲ್ಲಿಡಿ ಆರ್ತಿ ತಟ್ಟೆ ಮುಚ್ಚೋದಕ್ಕೆ ಅಲ್ಲಿ ಕೆಂಪು ಬಟ್ಟೆ ಇದೆ ಅದನ್ನ ತಗೊಂಡ್ ಬನ್ನಿ ಹಲೋ ಹೇಗಿದ್ದೀರಾ ಬನ್ನಿ ಪ್ಲೀಸ್ ಕಮ್ ಕಮ್ ಬನ್ನಿ ಸರ್ ಫ್ಯಾಮಿಲಿ ಮೀಟ್ ಮಾಡಿಸ್ತೀನಿ ನೋ ಥ್ಯಾಂಕ್ಸ್ ಆಕ್ಚುಲಿ ಡೀಲ್ ಸೈನ್ ಮಾಡೋದ್ರಲ್ಲಿ ತುಂಬಾ ಟೈಮ್ ಆಯ್ತು ಪ್ಲಸ್ ನನಗೆ ಅರ್ಜೆಂಟ್ ಕೆಲಸ ಇದೆ ಅದು ಅಲ್ಲದೆ ಎಂಗೇಜ್ಮೆಂಟ್ ಕಪಲ್ಗೆ ನಾನು ಗಿಫ್ಟ್ ಬೇರೆ ತಗೊಂಡಿಲ್ಲ ಅದು ಚೆನ್ನಾಗಿರಲ್ಲ ಸೊ ಐ ವಿಲ್ ಮೇಕ್ ಎ ಮೂವ್ ರೈಟ್ ನೌ ನೋ ನೋ ಸರ್ ಪ್ಲೀಸ್ ಮಿಸ್ಟರ್ ರಂಧಾವ ನಮಸ್ಕಾರ ಹಲೋ ಮೇಡಮ್ ನಮಸ್ತೆ ಆಂಟಿ ಅಂತ ಕರಿಬಹುದು ನೀವು ಆಫ್ ಕೋರ್ಸ್ ಏನಾದ್ರೆ ತಗೊಳ್ಳಿ ಥ್ಯಾಂಕ್ ಯು ಮಮ್ಮಿ ಫ್ಯಾಮಿಲಿ ಮಮ್ಮಿ ಯೆಸ್ ಓ ಮೈ ಗಾಡ್ ನೀವಿಬ್ರು ಇನ್ನು ರೆಡಿನೇ ಆಗಿಲ್ವಾ ವಿ ಆರ್ ರೆಡಿ ಮಮ್ ರಿಯಲಿ ನಾವು ಇದಕ್ಕಿಂತ ಜಾಸ್ತಿ ರೆಡಿ ಆದ್ರೆ ಕ್ರಿಸ್ಮಸ್ ಈ ತರ ಕಾಣಿಸ್ತೀವಿ ಮಮ್ ಮಮ್ ನೀವು ಎಂಗೇಜ್ಮೆಂಟ್ ತನಕ ಇಲ್ಲೇ ಇರ್ತೀರಾ ಆಫ್ ಕೋರ್ಸ್ ಇಲ್ಲೇ ಇರ್ತಾರೆ ಹ್ಯಾಶ್ಟ್ಯಾಗ್ ಮಾಡ್ಬೇಕಲ್ವಾ ಹ್ಯಾಶ್ಟ್ಯಾಗ್ ರಾವಣ್ಣ ಎಂಗೇಜ್ಮೆಂಟ್ ಹ್ಯಾಶ್ಟ್ಯಾಗ್ ಡಿ ಎನ್ ಡಿ ಹ್ಯಾಶ್ಟ್ಯಾಗ್ ದೇಸಿ ಹ್ಯಾಶ್ಟ್ಯಾಗ್ ದೇಸಿ ಟಿ ಓಎಂಜಿ ಹೌ ಲೋಕಲ್ ಶಟ್ ಅಪ್ ರಕ್ಷಿತ್ ಸರ್ ರಾಂಧವ ಅವರ ಆಫೀಸಿಂದ ಕಾಲ್ ನಿಮ್ಮ ಆಫೀಸಿಂದ ನನಗೆ ಕಾಲ್ ಬರ್ತಾ ಇದೆ ಐ ಆಮ್ ಡ್ಯಾಡ್ ಐ ಮೀನ್ ನನ್ನ ಫೋನ್ ಬ್ಯಾಟರಿ ಡೆಡ್ ಆಗಿತ್ತು ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದಾರೆ ಅನ್ಸುತ್ತೆ ಲೆಟ್ ಮಿ ಗೆಟ್ ದಟ್ ಎಕ್ಸ್ಕ್ಯೂಸ್ ಮಿ ಕಂದ ನೀನು ರೆಡಿ ಆಗು ಲಾವಣ್ಯ ರೆಡಿ ಆಗಿರ್ತಾಳಾಗ್ಲೇ ಸರಿ ಅಮ್ಮ ಹಲೋ ಹಲೋ ಮಿಸ್ಟರ್ ರಕ್ಷಿತ್ ಯಾ ಟೆಲ್ ಮಿ ಮಿಸ್ಟರ್ ರಾಂಧವ ಅವರ ಆಫೀಸ್ ಇಂದ ಅವರ ಪಿಎಂ ಮಾತಾಡ್ತಾ ಇರೋದು ಆಕ್ಚುಲಿ ಮಿಸ್ಟರ್ ರಾಂಧವ ಅವರು ಸಿಂಗಾಪುರ್ ದಲ್ಲಿ ಇದ್ದಾರೆ ಅದರಿಂದ ಅವರು ಬರೋದು ಲೇಟ್ ಆಗುತ್ತೆ ಸೊ ಕ್ಯಾನ್ ವಿ ಶಿಫ್ಟ್ ದ ಮೀಟಿಂಗ್ ಯಾ ಯಾ ನೋ ಇಶ್ಯೂಸ್ ಥ್ಯಾಂಕ್ ಯು ಸರ್ ಯಾ ಕೂಲ್ ಕೂಲ್ ಇವ್ರು ಹೀಗೆ ಸೀಕ್ರೆಟ್ ಆಗಿ ಯಾಕೆ ಮಾತಾಡ್ತಿದ್ದಾರೆ ವಾವ್ ಮಮ್ಮ ದಿಸ್ ಇಸ್ ಮ್ಯಾಜಿಕ್ ಥ್ಯಾಂಕ್ ಯು ಬ್ಯೂಟಿಫುಲ್ ಇವತ್ ನೀನು ತುಂಬಾ ಸುಂದರವಾಗಿ ಕಾಣ್ತಿದ್ಯಾ ಅಲ್ವಾ ರಕ್ಷಿತ್ ಅಯ್ಯೋ ನೀನ್ ಇಲ್ಲಿದ್ಯಾ ನಾನು ಗೊತ್ತು ಆಫೀಸ್ ಕೆಲ್ಸದ ಬಗ್ಗೆ ಆದ್ರೆ ಇದು ಪರ್ಸನಲ್ ಕೆಲ್ಸ ಆಫ್ ಕೋರ್ಸ್ ಮ್ಯಾಮ್ ಇಟ್ಸ್ ಮೈ ಜಾಬ್ ಥ್ಯಾಂಕ್ ಯು ಯು ವೆಲ್ಕಮ್ ಬಾಕಂದ ಸ್ಟೇಜ್ ಮೇಲೆ ಹೋಗೋಣ ಒಬ್ಳು ಮುಂದೆನೆ ಇದ್ದಾಳೆ ಇನ್ನೊಬ್ಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಗು ನಗು ನಾನು ನೋಡ್ತೀನಿ ರಿಂಗ್ ಇಲ್ದೆ ನೀನ ಪ್ರಿನ್ಸ್ ಚಾರ್ಮಿಂಗ್ ಜೊತೆ ಹೇಗೆ ಎಂಗೇಜ್ ಆಗ್ತೀಯಾ ಅಂತ ದೊಡ್ಡದಾಗ ಎಂಗೇಜ್ ಆಗಕ್ಕೆ ಬಂದ್ಬಿಟ್ಟಿದ್ದಾಳೆ 10 ಕೋಟಿ ಉಂಗುರ ಜೇಬಲ್ಲಿದೆ ಈಗ ಇಲ್ಲಿಂದ ಹೊರಡಲೇಬೇಕು ಜಸ್ವಿನಿ ಮ್ಯಾಮ್ ಅವರು ಹೋಗ್ತಾ ಇದ್ದಾರೆ ಅಯ್ಯೋ ಏನು ನಮ್ಮ ಅಪ್ಕಮಿಂಗ್ ಅಳಿಯ ಹೋಗ್ತಿದ್ದಾರೆ ಏನಪ್ಪ ನಿಂತ್ಕೋ ಒಂದ್ ನಿಮಿಷ ಇರು ದಿವಿಶ್ ಹೋಗ್ತಿದ್ಯಾ ನೀನು ಯಾಕೆ ಹೋಗ್ತಿದ್ಯಾ ಇಲ್ ನೋಡು ನಿನ್ನ ನೋಡಿ ನನ್ನ ಇಬ್ರು ಮಕ್ಕಳಿಗೂ ಪ್ರೀತಿ ಹುಟ್ಟಿದೆ ನಾನ್ ನೋಡ್ಬೇಕು ನನ್ನ ಇಬ್ರು ಮಕ್ಕಳಲ್ಲಿ ನಿನ್ ಯಾರನ್ನ ಆಯ್ಕೆ ಮಾಡಿದ್ಯಾ ಅಂತ ಈಗ ನೆಕ್ಸ್ಟ್ ಮದ್ವೆ ಆಗೋ ನಂಬರ್ ಅಲ್ಲಿ ಅವರೇ ಇರೋದು ಹಾ ಈಗ ಅದನ್ನೆಲ್ಲ ಬಿಡು ಬಾ ಒಳಗ್ ಬಾ ಒಳಗ್ ಬೋ ಕಂದ ರಿಂಗ್ ತಟ್ಟೆ ಕೊಡು ನಿಶ್ಚಿತಾರ್ಥ ಶುರು ಮಾಡೋಣ ಸರ್ ನೀವು ಮತ್ತೆ ಅದೇ ಮಾಡ್ತಿದ್ದೀರಾ ನೋಡ್ತಾ ಇದ್ದೀರಾ ಹೌದು ನೋಡ್ತಾ ಇದ್ದೀನಿ ಎರಡು ವಿಷಯ ಹೇಳಬೇಕು ಒಂದು ರಿಂಗ್ ತಗೊಂಡು ಬೇಗ ಹೋಗು ಮತ್ತೆ ಒಂದು ಓಲೆ ಮಿಸ್ ಆಗಿದೆ ಮಿಸ್ಸಿಂಗ್
ದಕ್ಷಿತ್ ಪುಟ ಬಾ. ಕಮ್ ಶುರು ಮಾಡಿ. ಇಷ್ಟು ದೊಡ್ಡ ಬಿಸ್ನೆಸ್ ಮೇಲೆ ಒಂದು ರಿಂಗ್ ಕದ್ದಕ್ಕೆ ಬಂದಿದ್ದ ಇಲ್ಲಿ, ಆದ್ರೆ ಅವನ್ ಪ್ಲಾನ್ ಫೇಲ್ ಆಯ್ತು ಅನ್ಸುತ್ತೆ. ಒಳ್ಳೇದಾಯ್ತು ನೋಡು, ರಿಂಗ್ ಸೆರೆಮನಿ ಸ್ಟಾರ್ಟ್ ಆಗ್ತಾ ಇದ್ದಾಗೆ ಹೊಳೆಯೋ ಲೈಟ್ಸ್ ಆನ್ ಮಾಡು, ಮ್ಯೂಸಿಕ್ ಸ್ಟಾರ್ಟ್, ಲೈಟ್ಸ್ ಡಿಮ್. ಇಲ್ಲ ಇಲ್ಲ, ಲೈಟ್ಸ್ ಡಿಮ್ ಮಾಡೋಕ್ಕಾಗಲ್ಲ. ಡಿಮ್ ಲೈಟ್ಸ್ ಒಳ್ಳೆ ಐಡಿಯಾನೆ ಡಂಬು. ನೋಡು, ಬ್ಯಾಡ್ ಐಡಿಯಾಸ್ ಎಲ್ಲ ಕೊಡ್ಬೇಡ, ಎಲ್ಲ ಬ್ಯಾಡ್ ಲಕ್ ಹಾಕೋಗುತ್ತೆ. ಪಿಶಾಚಿನಿ ಬ್ಯಾರಿ, ಸ್ವೀಟ್ ಏನಂತ ಹೇಳಿ, ಆ ರಿಂಗ್ ಅಲ್ಲಿ ಇರೋದು ಕೊಹಿನೂರ್ ಡೈಮಂಡ್. ನೀವ್ ಅದನ್ನ ನೋಡ್ತಾ ಇದ್ದಂಗೆ ಕಣ್ಗುಡ್ಡೆ ಆಚೆ ಬಂದ್ಬಿಡುತ್ತೆ. ರಿಂಗ್ ಎಲ್ಲಿ? ಈಗ ರಿಂಗ್ ನನ್ನ ಹತ್ರ ಇದೆ. ರಿಂಗ್ ಏನು? ಒಂದ್ ನಿಮಿಷ, ರಿಂಗ್ ಇಲ್ವಲ್ಲ, ರಿಂಗ್ ಕಳ್ತನ ಆಗಿದೆ. ಸೆಕ್ಯೂರಿಟಿ! ಓ ಮೈ ಗಾಡ್, ರಕ್ಷಿತ್, ನನ್ನ ಎಂಗೇಜ್ಮೆಂಟ್ ರಿಂಗ್ ಎಲ್ಲಿ ಹೋಯ್ತದು? ಓ ನೋ, ಎಲ್ಲಾದ್ರೂ ಬಿದ್ದಿರ್ಬೇಕು. ಎಲ್ಲಿಟ್ಟಿದೆ? ಮಮ್ಮಿ, ರಿಂಗ್ ಬಾಕ್ಸ್ ಅಲ್ಲೇ ಇತ್ತು, ಮತ್ ಬಾಕ್ಸ್ ಕೂಡ ಯಾರು ಓಪನ್ ಮಾಡಿಲ್ಲ. ರೂಮ್, ಐ ಜಸ್ಟ್ ಗೋ ಚೆಕ್ ಇನ್ ದಿ ರೂಮ್. ಜಸ್ಟ್ ಗೋ ಅಂಡ್ ಸಿ, ರೂಮ್ ಅಲ್ಲಿ ಇರ್ಬೇಕು. ರಿಂಗ್ ರಿಂಗ್ ರಿಂಗ್, ಇಟ್ ವಾಸ್ ದೇರ್, ಇಲ್ಲೇ ಇಟ್ಟಿದೆ ನಾನು. ಎಲ್ಲ ಹೋಯ್ತು? ಇಟ್ ವಾಸ್ ಹಿಯರ್, ಇಟ್ಸ್ ನಾಟ್ ಹಿಯರ್. ಅಲ್ಲೂ ಚೆಕ್ ಮಾಡ್ತೀನಿ. ಯೂನು, ಇವನೇ ರಿಂಗ್ನ ಕದ್ದಿರೋದು. ಈಗ ಈ ಹಕ್ಕಿ ಯಾರು? ವಾಟ್, ಏನ್ ಹೇಳ್ತಾ ಇದೀಯ ನೀನು? ಸರ್, ನನಗೆ ಗೊತ್ತು, ಅವನು ಬೇರೆ ಉದ್ದೇಶದಲ್ಲಿ. ಹೀಸ್ ನಾಟ್ ದ ಗೈ ವಿ ಆರ್. ಹೀಸ್ ಆರ್ ಬಿಸ್ನೆಸ್ ಅಸೋಸಿಯೇಟ್. ನಿನಗ್ ತಲೆ ಕೆಟ್ಟಿದೆ ಅನ್ಸುತ್ತೆ. ಇಲ್ಲ ಸರ್, ಇವನೇ ಕದ್ದಿರೋದು. ಸರ್, ಇಫ್ ಯು ಡೋಂಟ್ ಬಿಲೀವ್ ಮೀ, ಚೆಕ್ ಹಿಸ್ ಪಾಕೆಟ್ ಒನ್ಸ್. ನೀವು ಪ್ಲೀಸ್ ಯುವರ್ ಪಾಕೆಟ್ ಒಂದ್ಸಲ ಚೆಕ್ ಮಾಡಿ. ಐ ಆಮ್ ಶೂರ್ ಯು ವಿಲ್ ಫೈಂಡ್ ದ ರಿಂಗ್. ವಾಟ್ಸ್ ರಾಂಗ್ ವಿತ್ ಯು? ಇವಳು ಮಾಮೂಲಿ ಪಿಎ, ಇವಳು ನನ್ನನ್ನೇ ಕಳ್ಳ ಅಂತಿದ್ದಾಳ? ಹೌ ಡೇರ್ ಯು? ಮಿಸ್ಟರ್ ರಂಧಾವ, ಪ್ಲೀಸ್ ಡೋಂಟ್ ಮೈಂಡ್, ಬಟ್ ನಿಮ್ ಪಾಕೆಟ್ ಅದೇನದು? ಅದು ನನ್ನ ಪಾರ್ಟಿಯಲ್ಲಿ ಮಜಾ ಇರುತ್ತೆ, ಗೆಸ್ಟ್ ಬರ್ತಾರೆ, ಆದ್ರೆ ಈಗ ಕಳ್ಳರು ಬರ್ತಾರ? ಈಗ ನಾವೆಲ್ಲ ನೋಡ್ಬೇಕು ಇವನ್ ಜೇಬಿಂದ ಉಗ್ರ ಸಿಗುತ್ತೋ ಇಲ್ವೋ ಅಂತ. ಈ ಪಿ ಎ ಇವಳ ಟಾಪ್ ಫ್ಲೋರ್ ಖಾಲಿ ಇದೆ, ಇವತ್ ಪಕ್ಕ ಇವಳ ಕೆಲ್ಸ ಹೋಗುತ್ತೆ. ಈಗೇನು ಹೇಳ್ತೀರಾ? ನಾನು ಹೇಳಿದೆ ತಾನೆ, ರಿಂಗ್ ಇವನ ಹತ್ರ ಇದೆ ಅಂತ. ಗಾಡ್, ನಾನು ಈ ರಿಂಗ್ ರಿಂಗ್ ಎಲ್ಲಿದೆ? ರಿಂಗ್ ಇವನ ಹತ್ರ ಇದೆ, ಇವನ್ ಎಲ್ಲಾದ್ರೂ ಬಚ್ಚಿಟ್ಟಿರ್ತಾನೆ. ಚೆಕ್ ಮಾಡಿಸಿ ಸರ್, ನೀವು ಪಾಕೆಟ್ ಚೆಕ್ ಮಾಡಿ, ಒಂದು ಬಿಡ್ಬೇಡಿ ಪ್ಲೀಸ್. ಸಿಗ್ಲಿಲ್ವಾ? ಚೆಕ್ ಮಾಡಿದ್ದಾಯ್ತಾ? ನಾನೀಗ ಮಾತಾಡ್ಲಾ? ಮಿಸ್ಟರ್ ರಕ್ಷಿತ್ ಎಂಗೇಜ್ಮೆಂಟ್ ರಿಂಗ್ ಬ್ರ್ಯಾಂಡ್ ನನಗೆ ಗೊತ್ತಿತ್ತು. ಸೋ ದಟ್ ದ ಬ್ರೈಡ್ ಅಂಡ್ ಗ್ರೂಮ್ ಹ್ಯಾಸ್ ಎ ಟ್ವಿನ್ನಿಂಗ್ ಬಾಕ್ಸ್. ನನಗೆ ಪ್ಯಾಕ್ ಮಾಡಿಸೋಕೆ ಟೈಮ್ ಸಿಗಲಿಲ್ಲ, ಅದಕ್ಕೆ ಹಾಗೆ ತಂದೆ. ನಿಮ್ ಪಿ ಎಗೆ ಇಷ್ಟು ಎಕ್ಸ್ಪ್ಲನೇಷನ್ ಸಾಕ ಮಿಸ್ಟರ್ ರಕ್ಷಿತ್? ಇದೇ ಸತ್ಯ? ಅಯ್ಯೋ, ಈ ಬಾಕ್ಸ್ ನ ಯಾಕೆ ನೋಡ್ತಿದ್ದೀರಾ? ರಿಂಗ್ ಕಳ್ದೋಗಿದೆ, ರಿಂಗ್ ಎಲ್ಲಿ? ಎಲ್ಲರನ್ನೂ ಚೆಕ್ ಮಾಡಿ. ಎಲ್ರೂ ಬೇಗ ಎಲ್ಲಾನು ಚೆಕ್ ಮಾಡಕ್ ಶುರು ಮಾಡಿ. ಮೊದ್ಲು ಹೋಗಿ ಆ ಬಾಗ್ಲನ್ ಹಾಕಿ, ಯಾಕಂದ್ರೆ ಯಾರು ಈ ಮನೆಯಿಂದ ಹೊರಗಡೆ ಹೋಗ್ಲೇಬಾರ್ದು.
ಚೆಕ್ ಮಾಡ್ತಾರೆ. ಈಗ ನಿನ್ ಗತಿ ಏನುಡಿ? ಎಷ್ಟು ಕಾಸ್ಟ್ಲಿ ರಿಂಗ್ ಅದು, ಕಳ್ತನ ಆಗಿದೆ. ಏನಾದ್ರು ಮಾಡು, ಏನಾದ್ರು ಮಾಡು. ಓ ಗಾಡ್, ಈಗ ನಾನೇನ್ ಮಾಡ್ಲಿ? ಇದೇ ಸರಿಯಾದ ದಾರಿ. ಉಂಗ್ರನ ಹಾರಿಸುಡಿ. ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ಮನೆಯಲ್ಲಿ ಮಾಯೆ, ನಾನ್ ಮಾಡಿಲ್ಲ ಅಂದ್ಮೇಲೆ ಇನ್ಯಾರು ಮಾಡಿದ್ದು? ಎಷ್ಟು ವರ್ಷಗಳಿಂದ ಹುಡುಕ್ತಾ ಇರೋ ಹುಡುಗಿರಲ್ಲಿ ಶಕ್ತಿ ಇರೋಳು ಇಲ್ಲೇ ಇದ್ದಾಳೆ. ಇಲ್ಲೇ ಇದ್ದಾಳು ಅವಳು, ಇಲ್ಲೇ ಇಲ್ಲೂ ಇದ್ದಾಳೆ. ಅವಳನ್ನ ಹುಡುಕ್ಲೇಬೇಕು ನಾನು. ಈ ಎಂಗೇಜ್ಮೆಂಟ್ ಮುಗಿದು ಜನರು ಹೋಗೋ ಅಷ್ಟ್ರಲ್ಲಿ ಹುಡುಕ್ಬೇಕು ನಾನು. ಅಯ್ಯೋ, ನೀವ್ ಯಾರನ್ನೂ ಸುಮ್ನೆ ಬಿಡ್ಬೇಡಿ. ನನಗೆ ಹೇಗಾದ್ರೂ ಮಾಡಿ ಆ ರಿಂಗ್ ಬೇಕಷ್ಟೇ. ಸಿಕ್ತು. ಆದ್ರೆ ಅಣ್ಣ, ನಿಮ್ ಹತ್ರ ಹೇಗ್ ಬಂತು? ಇವ್ರು ಎಲ್ರನ್ನ ಆಟಾಡ್ಸಕ್ಕೆ ಬಚ್ಚಿಟ್ಟಿದ್ರು ಅನ್ಸುತ್ತೆ. ಬಹುಶಃ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಅಯ್ಯೋ ಅಣ್ಣ, ನೀವು ತಮಾಷೆ ಮಾಡ್ತಿದ್ದೀರಾ? ಐಮ್ ಸಾರಿ ಗೈಸ್, ನಿಮ್ಗೆಲ್ರಿಗೂ ತೊಂದರೆ ಆಗಿದ್ದಕ್ಕೆ ಸಾರಿ ಕೇಳ್ತೀನಿ. ಅಮ್ಮ, ಸೆರೆಮನಿ ಕಂಟಿನ್ಯೂ ಮಾಡಿ. ನನ್ನ ಅತ್ಕೆಂಡ್ ಕರ್ಕೊಂಡು ಬರ್ತೀನಿ. ಹೋಗು ಹೋಗು. ಬಾ ಕಂದ, ಬಾ. ಈಗೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾವುದೇ ವಸ್ತುನ ಮುಟ್ಟದೆ ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳಿಸೋ ಮಾಯಗಾರ್ತಿನ ಹೇಗ್ ಹೊರಗಡೆ ಕರ್ಸೋದು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಬನ್ನಿ, ಶುರು ಮಾಡೋಣ. ಎಕ್ಸ್ಕ್ಯೂಸ್ ಮಿ ರಕ್ಷಿತ್, ಈಗ ಬೇಡ. ಜಸ್ಟ್ ಟೇಕ್ ದಿಸ್ ಕಾಲ್. ಐಲ್ ಟೇಕ್ ದಟ್. ಹಲೋ, ಮೇ ಐ ಸ್ಪೀಕ್ ಟು ಮಿಸ್ಟರ್ ರಕ್ಷಿತ್? ಆಕ್ಚುಲಿ ಸರ್, ಬಿಸಿ ಇದ್ದಾರೆ. ನಾನು ಅವ್ರ ಪಿಎ ಮಾತಾಡ್ತಾ ಇರೋದು. ಏನಿದ್ರು ಹೇಳುದಿತ್ತಾ? ಮಿಸ್ಟರ್ ರಾಂಧವ ಅವರು ಇವತ್ತಲ್ಲ ನಾಳೆ ಬರ್ತಾರೆ. ನಾಳೆ ಮಧ್ಯಾಹ್ನ ಮೀಟ್ ಮಾಡಬಹುದಾ? ಸರಿ, ವಾಟ್? ಮಿಸ್ಟರ್ ರಾಂಧವ ಸಿಂಗಾಪುರ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಸೊ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಬಹುದಾ? ಓಕೆ. ಗಾಡ್, ಇಷ್ಟೆಲ್ಲ ಆಗಿದೆ, ಈಗ ನಾನು ಏನ್ ಮಾಡ್ಲಿ? ಐ ಹೋಪ್ ಈ ಎಂಗೇಜ್ಮೆಂಟ್ ಸ್ಟಾಪ್ ಆಗ್ಬೇಕು. ಬಿರುಗಾಳಿ ಬರ್ಲಿ, ಭೂಕಂಪ ಆಗ್ಲಿ, ಈ ಎಂಗೇಜ್ಮೆಂಟ್ ನಿಂತು ಹೋಗ್ಬೇಕು. Thank you.
ಉಗ್ರನ ಹಾರಿಸ್ತಾಳೆ, ಇಲ್ಲಿಂದನೇ ಕಾಣಿಸ್ತಾಳೆ, ಇಲ್ಲಿಂದನೇ ಕಾಣಿಸ್ಬೇಕು. ಇದಕ್ಕಿದ್ದ ಹಾಗೆ ಭೂಕಂಪ ಎಂದು ಕೊನೆಯಾಗದೆ ಕೊಂಚ ದೂರ ಆದ್ರೂ ಮನಸ್ಸು ಅಳುತ್ತಲಿದೆ. ಹಪ್ಪಿಕೊಳ್ಳಬೇಕು ಅನ್ನೋ ಕಲ್ಪನೆಗೆ ಕೈಯ ಚಾಚಿ ನಿಲ್ಲು ಜನುಮ ಸಾಕೆ ನಗೆ. ನಿನಗ್ ತಲೆ ಕೆಟ್ಟಿದ್ಯಾ? ಅಲ್ಲಿ ಅಷ್ಟು ಬೆಂಕಿ ಇತ್ತು, ನೀನ್ ನೋಡಿದ್ರೆ ಸ್ಟ್ಯಾಚು ತರ ಅಲ್ಲೇ ನಿಂತಿದ್ಯಾ. ಸುಟ್ಟು ಹೋಗಿದ್ರೆ ಓಡೋಕ್ ಆಗ್ಲಿಲ್ಲ ಅಂದ್ರೆ ಯಾರನ್ನಾದ್ರೂ ಕರಿಬೇಕಿತ್ತು ತಾನೆ? ಓಕೆ ಫೈನ್, ಬಟ್ ಪ್ಲೀಸ್ ಡೋಂಟ್ ಹಗ್ ಮೀ ದಿಸ್ ಟೈಮ್. ಓಕೆ, ಇಲ್ಲ ಥ್ಯಾಂಕ್ ಗಾಡ್, ಏನಾದ್ರೂ ಮಾತಾಡ್ದೆ. ಐ ಓಕೆ ನಾವು? ಅಯ್ಯಾ, ಇಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಹೆಸರಿಗಷ್ಟೇ ನೀನ್ ನನ್ ಪಿ ಎ, ಆದ್ರೆ ನಾನ್ ನಿನಗೆ ಬ್ಲಡಿ ಬಾಡಿ ಗಾರ್ಡ್ ಆಗಿದ್ದೇನೆ. ಈಗ ಬಾ, ಹೋಗೋಣ ಇಲ್ಲಿಂದ. ಈಗ ನಾನು ನಿನ್ನೆ ನೋಡ್ತಿದ್ದೆ ಅಂತ ಮತ್ತೆ ಹೇಳ್ಬೇಡ. ಅಮ್ಮ, ಅವಳೇನಾದ್ರೂ ವಿದ್ಯಾ ಮಗಳಾದ್ರೆ ಸುಮ್ಮನೆ ಇರೋದಿಲ್ಲ, ಇವಳನ್ನ ಕಾಪಾಡೋದಕ್ಕೆ ಬಂದೇ ಬರ್ತಾಳೆ, ಮಾಯ ಮಾಡ್ತಾಳೆ. ರಾಶಿ, ನಾನು ಮತ್ತೆ ಅಕ್ಕ ಒಳ್ಳೆ ಕೆಲ್ಸಕ್ಕೆ ಮಾತ್ರ ಪವರ್ಸ್ ನ ಯೂಸ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಿದ್ರೆ ಇವತ್ತು ಈ ಲೈಟ್ ಆ ಪಿ ಎ ಮೇಲೆ ಬೀಳೋ ಹಾಗೆ ಮಾಡ್ತಾ ಇದ್ದೆ, ಅವಾಗಳಿಗೆ ಅರ್ಥ ಆಗ್ತಿತ್ತು. ಇವಳವಳೆ ವಿದ್ಯಾ ಮಗಳು, ಅವಳಿಲ್ಲೇ ಇದ್ದಾಳೆ, ಅವಳು ಎಲ್ಲರನ್ನು ಕಾಪಾಡ್ತಾ ಇರೋದು. ಆದ್ರೆ ಇವತ್ತು ನಾನು ಈ ಕಣ್ಣ ಮುಚ್ಚಾಲೆ ಆಟನ ಮುಗಿಸ್ತಾ ಬಿಡೋದಿಲ್ಲ. ಈಗ ನಾನು ನೋಡ್ತೀನಿ ಅವಳು ನನ್ ಮುಂದೆ ಹೇಗ್ ಬರೋದಿಲ್ಲ ಅಂತ. ರಾಶಿ, ನನಗೇನು ಆಗ್ಲಿಲ್ಲ ತಾನೆ? ನನ್ ಕಾಲಿಗೆ ಏಟಾಯ್ತು. ಅನ್ನಿಸ್ತದೆ ನನ್ನ ತಂಗಿ ದಿವ್ಯ ಅಪಾಯದಲ್ಲಿದ್ದಾಳೆ ಅಂತ. ಏನು ಈಗ ತಪ್ಪು ನಡೀತಾ ಇದೆ? ಏನು ತಪ್ಪು? ಏನ್ ಹೇಳ್ತಾ ಇದೀಯ? ಅದೇನು ಅಂತ ಸರಿಯಾಗಿ ಹೇಳು. ನೀರು ರಕ್ಷಿತ್ ಅಮ್ಮ.
ಭೂಕಂಪ ನಿಲ್ತು ಅನ್ಸುತ್ತೆ. ಈಗ ಭೂಕಂಪ ಇಲ್ಲ. ನಡಿ ನಡಿ, ಪೊಲೀಸ್ನ ಕರೆಯೋಣ ನಡಿ. ಬೇಗ ಗೈಸ್, ಎಲ್ರು ಇಲ್ಲಿಂದ ಹೊರಡಿ, ಬೇಗ ಮನೆಗೆ ಹೋಗಿ. ವೈಟ್ 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 ವೈಟ್, ಇಷ್ಟು ದೊಡ್ಡ ಅರ್ಥ ಕ್ವೇಕ್ ಆಗಿದೆ ಅಂದ್ರೆ ಲಿಫ್ಟ್ ನಿಂತು ಹೋಗಿರುತ್ತೆ ಅನ್ಸುತ್ತೆ. 37th ಫ್ಲೋರ್ ಇಂದ ಕೆಳಗಡೆ ಹೋಗೋದು ಅಂದ್ರೆ ಡಸಂಟ್ ಮೇಕ್ ಎನಿ ಸೆನ್ಸ್. ಲೆಟ್ ಮೀ ಜಸ್ಟ್ ಕಾಲ್ ಅಂಡ್ ಫೈಂಡ್ ಔಟ್. ಹೊರಗಡೆ ಸ್ಟೇಟಸ್ ಹೇಗಿದೆಯೋ. ಹೇ, ಆರ್ ಯು ಓಕೆ? ನಿಮ್ ಕೈಯಲ್ಲಿಗ ನಿಂತ್ಕೊಳಕ್ ಆಗತ್ತಾ? ಸರಿ, ಹಾಗಾದ್ರೆ ಕೆಳಗಿಳಿಸ್ತೀನಿ. ಆರ್ ಯು ಓಕೆ? ಶೇಖರ್, ಐ ಆಮ್ ಶೇಖರ್. ಈ ಸಲ ನೀನನ್ನ ಮೀಟ್ ಮಾಡೋದನ್ನ ಮಿಸ್ ಮಾಡ್ಕೊಂಡೆ, ಆದ್ರೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಯು ಆರ್ ಗೋನ್ ಟು ಬಿ ಸೂಪರ್ ಇಂಪ್ರೆಸ್ಡ್. ಐ ಆಮ್ ನೈಸ್ ಟು ಮೀಟ್ ಮೀ ಇಸ್ ಗನ್ ಹ್ಯಾಪನ್ ವೆರಿ ಸೂನ್. ಆರ್ ಯು ಓಕೆ? ಓ ಮೈ ಗಾಡ್. ಇದೆಲ್ಲ ಇವಳೆ ಮಾಡಿರೋದು. ಇವಳಿಗೆ ಆ ಮಾಯ ಹುಡುಗಿರ್ ಸಿಕ್ಕಿರ್ಬೇಕು. ಸಿಕ್ಕಿರ್ಬೋದೇನೋ, ಆದ್ರೆ ಇವಳು ಅವ್ರಿಗೋಸ್ಕರ ನಮ್ ಪ್ರಾಣ ತೆಗಿತಾ ಇದ್ದಾಳೆ. ಹೌದು. Hi sis, your bro is back. Oh my god, yenaitu nan sange. Oh god, nin batte ek vade agide. Yenaitu nilku? It's all cool dad. Oh my baby. Di, yenaitu? Husharagidiya tane di? Yeah, thank you auntie. Nin husharagidiya? Ha. ಯಾವ್ದೋ ಪಿಲ್ಲರ್ ಬೀಳುತ್ತೆ, ಆದ್ರೆ ಯಾವ್ದು ಗೊತ್ತಿಲ್ಲ. ಎಲ್ರೂ ಪ್ರಾಣ ಅಪಾಯದಲ್ಲಿದೆ. ರಕ್ಷಿಸರಿಗೆ ಎಲ್ರನ್ನ ಇಲ್ಲಿಂದ ಕಳ್ಸಕ್ ಹೇಳ್ತೀನಿ. ಹಾ, ಅವ್ರ ಮಾತು ಎಲ್ರೂ ಕೇಳ್ತಾರೆ. ನನ್ನನ್ನ ಹುಚ್ಚಿ ಅಂತಾರೆ, ಆದ್ರೂ ಓಕೆ. ಎಲ್ರು ಜೀವ ಅಂತ ಉಳಿಯುತ್ತಲ್ಲ. ರಕ್ಷಿತ್ ಸರ್, ಪವರ್ಸ್ ಇದಾಗೋದು ಅಕ್ಕ ನನ್ ಕೈ ಮುಟ್ಟಾಗ. ಹಾಗಾದ್ರೆ ಅಕ್ಕ ಇಲ್ಲೇ ಇದ್ದಾಳೆ. ರಕ್ಷಿತ್ ಸರ್, ಈಗ ನಾವೆಲ್ಲರೂ ಇರೋದು ಇಲ್ಲಿ ಸೇಫ್ ಅಲ್ಲ. ಎಲ್ರನ್ನ ಇಲ್ಲಿಂದ ಕಳಿಸ್ಬೇಕು ಈಗ್ಲೇ. ಏನ್ ಬೇಕಾದ್ರೂ ಆಗ್ಬೋದು ಸರ್. ಸರ್, ಇಲ್ಲಿ ಇರೋದು ಸೇಫ್ ಅಲ್ವೇ ಅಲ್ಲ. ಐ ಮೀನ್, ಎಲ್ರನ್ನ ಯಾವ್ದಾದ್ರು ಸೇಫ್ ಜಾಗ ಕರ್ಕೊಂಡು ಹೋಗ್ಬೇಕು. ಮಾಯೆ ಕಾಣಿಸ್ತಾ ಇದೆ, ಆದ್ರೆ ಮಾಡೋಳು ಸಿಗ್ತಾ ಇಲ್ಲ. ಈಗ ನಾನು ಮತ್ತೆ ಶುರು ಮಾಡ್ತೀನಿ. ಮತ್ತೆ ಶುರುವಾಗೋಯ್ತಲ್ಲ. ಸೊ ಪ್ಲೀಸ್, ಇಲ್ಲಿಂದ ಎಲ್ರನ್ನೂ ಸೇಫ್ ಜಾಗ ಕರ್ಕೊಂಡು ಹೋಗ್ಬೇಕು. ರಕ್ಷಿತ್, ಈಗಳು ಮತ್ತೆ ಮಾಯ ಮಾಡ್ತಾಳೆ. ಈ ಸಲ ಆ ಮಾಯನ್ನು ಕಾಣಿಸುತ್ತೆ, ಮತ್ತೆ ಅವಳು ಕೂಡ. ಸಾರಿ, ಇಷ್ಟು ಜನರ ಜೀವ ಅಪಾಯದಲ್ಲಿದೆ. ನನ್ನ ಪವರ್ಸ್ ನ ಯೂಸ್ ಮಾಡ್ಲೇಬೇಕು. ಐ ಹೋಪ್ ನನ್ನ ಪವರ್ಸ್ ಯಾರು ನೋಡ್ತಾ ಇಲ್ಲ ಅಂತ. ಮಾಡಿದ್ಲು, ಮಾಡಿದ್ಲು, ಮಾಯ ಮಾಡಿದ್ಲವಳು, ಮಾಯ ಮಾಡಿದ್ಲವಳು. ಆದ್ರೆ ಎಲ್ಲಿದ್ದಾಳು ಅವಳು? ಎಲ್ಲಿದ್ದಾಳವಳು? ಸಿಕ್ಬಿಟ್ಲು, ಸಿಕ್ಬಿಟ್ಲು ಮಾಯ ಮಾಡೋಳು. ಇವತ್ತವಳು ಖಂಡಿತವಾಗ್ಲು ಉಳಿಯಲ್ಲ. ನಾನು ಬರ್ತಾ ಇದ್ದೀನಿ. ಬೇಗ ಬಾ, ಇಲ್ಲಾಂದ್ರೆ ಅಲ್ಲೇ ಫ್ರೀಸ್ ಆಗಿ ಹೋಗ್ತೀಯಾ. ಇಲ್ಲ, ನಾನು ಮೂವ್ ಮೂವ್ ಅಲ್ಲಿಂದ ಹೋಗಿ ಹೋಗಿ
ಇವಳ ಆಗಿತ್ತು. ಅದು ಖಂಡಿತವಾಗ್ಲೂ ಹಾಗೆ ಇದೆ. ಆದ್ರೆ ಇಲ್ಲಿಂದ ಇಲ್ಲಿಂದ ಕೈಯಿಂದ ಬೆಳಕು ಬಂತು ಹಾಗೆ ಅವಳು ಮತ್ತೆ ಹೀಗ್ ಮಾಡಿ ಮತ್ತೆ ಹೀಗ್ ಮಾಡಿ ಪಿಲ್ಲರ್ನ ತಡೆದ್ಬಿಟ್ಲು. ಹಾಗೆ ನಿಂತ್ಕೊಂಡ್ಬಿಡ್ತು ಆ ಪಿಲ್ಲರ್. ಆಮೇಲೆ ವಸ್ತುಗಳನ್ನ ಅಲ್ಲಿ ಇಲ್ಲಿ ಮಾಡಿದ್ಲು, ತನ್ನ ಮೈನ ತಡೆದ್ಲು, ಅವಳು ಎಲ್ಲರೂ ತಡೆದ್ಲು, ನನ್ನನ್ನ ತಡೆದ್ಬಿಟ್ಲು, ಹೇಗ್ ಮಾಡಿದ್ಲು, ಹೇಗ್ ಮಾಡಿದ್ಲು. 20 ವರ್ಷ ಹುಡುತ್ತೆ ನಾನು ಅವಳನ್ನ, ಮತ್ತೆ ಅವಳು ನಂಗೆ ಎಲ್ಲಿ ಸಿಕ್ಕದು, ಇಲ್ಲಿ ಅದು ನನ್ನ ಕಣ್ಣು ಮುಂದೆ ಸಿಕ್ಕದು. ಹಾಗಾದ್ರೆ ಅದಕ್ಕೆ ಅದಕ್ಕೆ ಅವತ್ತು ನನ್ನ ಮಾಯ ಕೆಲಸ ಮಾಡಲಿಲ್ಲ. ಆದ್ರೆ ಆದ್ರೆ ಅವರಿಬ್ಬರಿದ್ರು. ಹಾಗಾದ್ರೆ ಇನ್ನೊಬ್ಳಲ್ಲಿ ಎಲ್ಲಿದ್ದಾಳೆ? ಇನ್ನೊಬ್ಳು ಎಲ್ಲಿದ್ದಾಳೆ? ಶೂ ಎಲ್ಲಿದ್ದಾಳೆ ಹೇಳು, ಶೂ ಹೇಳಿ ಎಲ್ಲಿದ್ದಾಳೆ ಅಂತ ಹೇಳಿ. ನಂಗೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ? ನನಗೆ ಲೈಟ್ ಇದ್ರೆ ಕಣ್ಣು ಚುಚ್ಚತೆ, ಆಫ್ ಮಾಡು. ಓ ಗಾಡ್, ನಿನ್ ಪ್ರಾಬ್ಲಮ್ ಏನು? ಯಾಕಿಷ್ಟು ವಟ ವಟ ಅಂತಿರ್ತೀಯ? ಇಲ್ಲ, ಅವಳು ಇನ್ನೊಬ್ಳು ಆಗಕ್ ಸಾಧ್ಯ ಇಲ್ಲ. ಇವರಿಬ್ರಿಗೂ ಒಬ್ರು ಕಂಡ್ರೆ ಆಗಲ್ಲ, ಇವಳು ಅವಳಾಗಕ್ ಸಾಧ್ಯನೇ ಇಲ್ಲ. ಇಲ್ಲ, ಪರವಾಗಿಲ್ಲ ಪರವಾಗಿಲ್ಲ, ಮೊದಲು ಸಿಕ್ಕದ್ಲಲ್ಲ, ಇನ್ನೊಬ್ಳು ಎಲ್ಲೋಗೋದಕ್ಕೆ ಸಾಧ್ಯ? ಸಿಗ್ತಾಳೆ ಅವಳು, ಬೇಗ ಸಿಗ್ತಾಳೆ. ಒಂದು ಸಾರಿ ಇನ್ನೊಬ್ಳು ಸಿಕ್ಬಿಟ್ರೆ, ಇವರಿಬ್ಬರನ್ನ ಸೇರಿಸಿದ್ರೆ ನನಗೆ ಮೂರನೇ ಶಕ್ತಿ ಸಿಗುತ್ತೆ. ಎಲ್ಲಿದ್ದಾಳೆ ಅವಳು? ಒಂದು ವೇಳೆ ಹಾಗೇನಾದ್ರೂ ಆದ್ರೆ ನೀನು ಮೂರು ಲೋಕಕ್ಕೆ ರಾಣಿ ಆಗ್ತೀಯಾ. ಇಲ್ಲಿವರೆಗೂ ಯಾರು ಅವಳನ್ನ ನೋಡಿರಲ್ಲ, ಯಾರು ಊಹೆ ಕೂಡ ಮಾಡಿರಲ್ಲ. ರಾಣಿಯರ ರಾಣಿ, ಮಹಾರಾಣಿ, ಪಿಶಾಚಿನಿ. ಬಿ ಸೈಲೆಂಟ್. ನಾ ಬ್ಯೂಟಿ ಯಾಕೋ ಕಡಿಮೆ ಅನಿಸ್ತಾ ಇದೆ. ನೈಸ್ ನೈಸ್ ನೈಸ್. ಓ, ಆದ್ರೆ ಒಂದ್ ಕೊರತೆ ಇದೆ. ಈ ರಾಣಿ ತರ ಕಾಣಿಸ್ತಾ ಇದ್ದೀನಿ, ಮಹಾರಾಣಿ. ಯಾವತ್ತು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಅದ್ಭುತವಾದ ಸೌಂದರ್ಯ, ಇಷ್ಟು ಒಳ್ಳೆ ರಾಣಿ, ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀನಿ ಇವತ್ತು. ಚೇಳು, ಹೇ ಚೇಳು, ಎಲ್ ಸಾಯ್ತಾ ಇದೀಯಾ? ಬಾರೋ ದಡ್ಡ, ಬಾ ಮುಂದೆ ಬಾ. ಚೇಳು ಚೇಳು, ಇವತ್ತಿನೇನಾದ್ರೂ ಕೇಳಿದ್ಯಾ, ನೋಡ್ದ್ಯಾ? ಹಾ 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 ಹಾ, ಕೇಳ್ದೆ. ರಾಣಿಯರ ರಾಣಿ, ಮಹಾರಾಣಿ, ವಿತ್ ದಿ ಸೈಲೆಂಟ್ ಪಿಶಾಚಿನಿ. ಒಬ್ಳು ಸಿಗ್ತಾಳೆ, ಇನ್ನೊಬ್ಳು ಸಾಯ್ತಾಳೆ. ಐ ಮೀನ್ ಸಿಗ್ತಾಳೆ, ವಾಟ್ ಎವರ್, ಬ್ಲಾ ಬ್ಲಾ ಬ್ಲಾ. ಸಾಯೋದು ನನ್ನ ಶತ್ರು, ಅರ್ಥ ಆಯ್ತಾ? ಸರಿ ಕೇಳು, ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಇನ್ನೊಬ್ಳು ಸಿಗೋ ಅಷ್ಟರಲ್ಲಿ ಮೊದ್ಲವಳು ಏನಾದ್ರೂ ಹೋಗ್ಬಿಟ್ರೆ. ಹಾ, ಟೆಲ್ ಟೆಲ್. ಓ ಮೈ ಸ್ವೀಟು, ಮೈ ಸ್ವೀಟು, ನನ್ನ ಚೇಳು, ನನ್ನ ಮುದ್ದು ಚೇಳು. ಮೊದ್ಲವಳು ಹೇಗ್ ತಿಳಿಬೇಕು ಅಂತ ನನಗೆ ಗೊತ್ತಿದೆ. ಹೇಗೆ? ಹೌದು, ಅಲ್ಲಿ ಏನಾಯ್ತು? ಸಡನ್ ಆಗಿ ಅಲ್ಲಿ ಏನೇನೋ ಆಯ್ತು, ಗೊತ್ತಾಗ್ಲಿಲ್ಲ. ಐ ಸ್ವೇರ್, ಎಷ್ಟು ಭಯಾನಕವಾಗಿತ್ತು ಈ ತರದ ಭೂಕಂಪ, ನಾನು ಯಾವತ್ತು ನೋಡಿಲ್ಲ. ಹಾ, ಒಂದು ಕ್ಷಣ ಎಲ್ಲ ಚೆನ್ನಾಗಿ ಇತ್ತು, ಮತ್ತೆ ಇದ್ದಕ್ಕಿದ್ದ ಹಾಗೆ. ಹಾ, ನೋಡ್ದೆ, ನಾನು ಯಾರಿಗೂ ವಾರ್ನ್ ಮಾಡೋಕೋ ಅವಕಾಶ ಸಿಕ್ಕಿಲ್ಲ. ಆ ಗಲಾಟಲ್ಲಿ ನನ್ನ ಕೈಲೂ ಏನೂ ಮಾಡೋಕ್ಕಾಗ್ಲಿಲ್ಲ. ಹಾ, ನನಗೂ ನಂಬಕ್ಕೆ ಆಗ್ಲಿಲ್ಲ, ಆದ್ರೂ ನಾನು ಹೇಗೋ ತಡೆದೆ. ಏನು ಏನು ಏನಿಲ್ಲ. ಹಾ, ಏನೂ ಇಲ್ಲ, ನನ್ ಪಿಲ್ಲರ್ ಬೀಳೋದನ್ನ ನೋಡ್ತಿದ್ದೆ, ಜನರು ಅಲ್ಲಿಂದ ಇಲ್ಲಿಗೆ ಜೀವ ಕಾಪಾಡ್ಕೊಳ್ಳಕ್ಕೆ ಓಡ್ತಾ ಇದ್ರು. ಹೌದಾ, ನಾನು ತಡೆದೆ ಎಂಗೇಜ್ಮೆಂಟ್.
ಏನು ಏನು ಭೂಕಂಪ ಅಂತ ಹುಚ್ಚಿಯಾಗಿದ್ಯಾ? ನಾನು ಹೇಳಿದಾಗೆ ನಾನು ಎಂಗೇಜ್ಮೆಂಟ್ ತರ್ತಿದ್ದೀನಿ. ಇಲ್ಲಿ ಇಷ್ಟೊಂದಾಗಿದೆ, ನೀನ್ ಇನ್ನು ಎಂಗೇಜ್ಮೆಂಟ್ ಅಲ್ಲೇ ಇದೆಯಾ? ಹೌದು, ಅದು ಚಾಲೆಂಜ್ ಆಗಿತ್ತಲ್ವಾ. ಯಾರು ಪೂರ್ತಿ ಮಾಡ್ತಾರೋ ಅವ್ರೇ ಗೆಲ್ತಾರೆ. ನಾನು ಎಂಗೇಜ್ಮೆಂಟ್ ತರ್ದಿ ಸೋಯ್ ಒನ್, ಮತ್ತೆ ನೀನ್ ಸೌತ್ ಹೋದೆ. ವಾವ್, ಇವತ್ತು ಒಂದಿನಕ್ ಮಾತ್ರ ಖುಷಿಯಾಗಿರು. ಎಂಗೇಜ್ಮೆಂಟ್ ಇವತ್ತಾಗಿಲ್ಲ ಅಂದ್ರೆ ನಾಳೆ ಆಗುತ್ತೆ. ಇವತ್ ಆಗ್ಲಿಲ್ಲ ತಾನೇ, ಇದೇ ಚಾಲೆಂಜ್ ತಾನೇ ಇದ್ದಿದ್ದು. ಇವತ್ ತಡಿತೀನಿ ಅಂತ ತರ್ದಿದ್ದೀನಿ. ಇಲ್ಲ, ಚಾಲೆಂಜ್ ಇದ್ದಿದ್ದು ಎಂಗೇಜ್ಮೆಂಟ್ ಆಗಲ್ಲ ಅನ್ನೋದು. ಆಗ್ಲಿಲ್ಲ ತಾನೇ, ಇವತ್ ಆಗಿಲ್ಲ, ನಾಳೆನೂ ಆಗಲ್ಲ. ಆಗುತ್ತೆ, ಆಗಲ್ಲ. ರಕ್ಷಿತ್ ಬೇಡ ಅಂತಾನೆ, ನೀನೇ ನೋಡು. ಮಾಮ್, ಏನ್ ಮಾಡ್ತಿದ್ದೀರಾ ನೀವು? ಎಲ್ಲ ಒಡೆದು ಹೋಯ್ತು ಈ ಎಂಗೇಜ್ಮೆಂಟ್, ನನ್ನ ಕನಸು. ಈ ಬಾಸ್, ಇವತ್ತೇ ಫ್ರೆಶ್ ಹೂ ತರಿಸಿದ್ದೆ ನಿನ್ನ ಎಂಗೇಜ್ಮೆಂಟ್ಗೆ ಅಂತ. ಆ ಕ್ಯಾಂಡಲ್ಸ್ ಕೂಡ ಒಡೆದು ಹೋಯ್ತು, ಎಲ್ಲ ಒಡೆದು ಹೋಯ್ತು. ಮಾಮ್ ಪ್ಲೀಸ್ ರಿಲ್ಯಾಕ್ಸ್, ಎಲ್ಲ ಸರಿ ಹೋಗುತ್ತೆ. ಸ್ಟಾಫ್ ಇದರಲ್ಲ ಇದನ್ನ ಸರಿ ಮಾಡೋದಕ್ಕೆ, ಅದು ಅಲ್ಲದೆ ನೀವು. ಅದು ಸರಿ ಆಗಲ್ಲ, ಅದು ಹೇಗ್ ಸರಿ ಹೋಗುತ್ತೆ? ನಿನ್ನ ಎಂಗೇಜ್ಮೆಂಟ್ ಇಷ್ಟು ದೊಡ್ಡ ಭೂಕಂಪ, ಇವತ್ತಿನ ದಿನ ನಿನ್ನ ಎಂಗೇಜ್ಮೆಂಟ್ ದಿನ, ಅರ್ಥನೆ ಆಗ್ತಿಲ್ಲ. ಭೂಕಂಪ ಬಂದು ನಿಂತಿದ್ದು ಆಯ್ತು, ಈಗೆಲ್ಲ ಸರಿ ಹೋಯ್ತಲ್ಲ. ಈಗ ಈಗ ನೀವು ಸುಮ್ನೆ ಹೋಗಿ ರೆಸ್ಟ್ ತಗೊಳ್ಳಿ, ಇಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ಈ ಲಿವಿಂಗ್ ರೂಮ್, ಇಲ್ಲಿನ ಎಲ್ಲ ಮೆಸ್ ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ, ಎಲ್ಲ ರೆಡಿ ಮಾಡ್ತಾರೆ. ನೀವು ಸುಮ್ನೆ ಮಾಮ್ ಪ್ಲೀಸ್ ಡೋಂಟ್ ವರಿ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗತ್ತೆ. ನಾನು ಹೇಳಿದ ಹಾಗೆ ಅಫ್ಕೋರ್ಸ್ ಮಾಮ್. ಮತ್ತೆ ಶೇರ್ವಾನಿ ಕೂಡ? ಮಾಮ್ ಪ್ಲೀಸ್, ಈಗ ಅಷ್ಟೊಂದು ಅರ್ಜೆಂಟ್ ಏನು? ಇಲ್ಲ, ನಾನು ಹಾಗೆ ಸುಮ್ನೆ, ನೀನ್ ಹೇಳ್ದಿಯಲ್ಲ ನಾನು ಹೇಳ್ದ ಹಾಗೆ ಅಂತ. ಗುಡ್ ನೈಟ್ ಮಾಮ್. ಗುಡ್ ನೈಟ್ ಪುಟ್ಟ. ಸರ್, ಅದು ವಾಟ್ ಸರ್? ನಾನು ಮಿಸ್ಟರ್ ರಾಂಧವ ಆಫೀಸ್ಗೆ ಫೋನ್ ಮಾಡಿದ್ದೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಬೇಕು ಅಂತ. ಮತ್ತೆ ಸರ್, ಇವರು ನಿಜವಾದ ದಿವೇಶ್ ರಾಂಧವ. ವಾಟ್, ಇವರ? ಹೌದು ಸರ್, ಇವರೇ ದಿವೇಶ್ ರಾಂಧವ. ಇವ್ರು ಆಕ್ಚುಲಿ ಅಬ್ರಾಡ್ ಅಲ್ಲಿ ಇರ್ತಾರೆ, ನಿಮ್ಮನ್ನ ಮೀಟ್ ಮಾಡಕ್ಕಾಗಿಲ್ಲ ಸರ್. ಇವತ್ತು ದಿವೇಶ್ ರಾಂಧವ ಹೆಸರು ಹೇಳ್ಕೊಂಡು ಬಂದಿದ್ನಲ್ಲ, ಮೋಸ್ಟ್ಲಿ ಅವನು ಕಳ್ಳ ಇರ್ಬೇಕು, ಮೋಸ್ಕರ ಇರ್ಬೇಕು ಸರ್. ಐ ತಿಂಕ್ ಅವ್ನು ಯಾವ್ದು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿರ್ಬೋದು. ನಿಮಗೆ ನೆನಪಿದೆಯಾ ಸರ್, ಅವತ್ತು ನಾವು ಡೀಲ್ ಸೈನ್ ಮಾಡ್ಬೇಕಾದ್ರೆ ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಡೀಲ್ ಅಲ್ಲಿ. ದಟ್ ಮೀನ್ಸ್ ಪಿ ಎ ಹೇಳಿದ್ದು ನಿಜಾನೇ ಸರ್. ಮಿಸ್ ಸಾದೂನ್? ಯಸ್ ಸರ್. ಸೊ ಪ್ಲೀಸ್ ಡೋಂಟ್ ಮೈಂಡ್, ಐ ಡೋಂಟ್ ಥಿಂಕ್ ಹೀಸ್ ಕಮಿಂಗ್ ಬ್ಯಾಕ್. ಇಲ್ಲ ಸರ್, ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತು. ಅವನ ಬಗ್ಗೆ ಅವಳು ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ಲು. ಐ ತಿಂಕ್ ಸರ್, ಅವನು ನಿಮ್ಮ ಎಂಗೇಜ್ಮೆಂಟ್ ರಿಂಗ್ ನ ಕಥೆಗೆ ಬಂದಿದ್ದ ಅನ್ಸುತ್ತೆ. ಎನಫ್, ಗೋ ಅಂಡ್ ಸಾರ್ಟ್ ಔಟ್ ದ ಮ್ಯಾಟರ್. ಶೋ ಸರ್. ಸರ್, ಅದು ಆ ವ್ಯಕ್ತಿ ಯಾಕೋ ಸರಿ ಅನಿಸ್ತಿಲ್ಲ ಸರ್. ನೀನ್ ಮಾಡ್ತಿರೋ ತಪ್ಪು. ಇಲ್ಲ, ನೀನ್ ಮಾಡ್ತಿರೋ ತಪ್ಪು. ನೋಡು, ನಿನ್ ಹತ್ರ ಟೈಮ್ ಇದೆ, ನನ್ ಹತ್ರ ಇಲ್ಲ. ನನಗೆ ತುಂಬಾ ಕೆಲಸ ಇದೆ, ನಾನು ಫ್ರೆಶ್ ಆಗಿ ಬರ್ತೀನಿ. ಹೋಗು ಹೋಗು, ಎಷ್ಟು ಗಲೀಜಾಗಿದ್ಯಾ ನೋಡು. ಮೊದ್ಲು ನಿನ್ನೆ ನೀನ್ ನೋಡ್ಕೋ ಎಷ್ಟು ಗಲೀಜಾಗಿದ್ಯಾ ಅಂತ. ಏನ್ ಹೇಳ್ದೆ? ಬಿಡು, ನನ್ ಟವಲ್ ಬಿಡು. ಬ್ಲಡಿ ದುಪ್ಪಟ್ಟ ಕಳ್ಳಿ, ಇವಾಗ ಟವಲ್ ಕದೀತಿದ್ಯಾ? ಕದ್ದಿಲ್ಲ, ಇಸ್ಕೊಂಡೆ. ಕಿತ್ಕೊಂಡಿದ್ಯಾ? ನೋಡು, ಸ್ನಾನಕ್ ಮೊದ್ಲು ನಾನು ಹೋಗ್ತಾ ಇದ್ದಿದ್ದು, ಮೊದ್ಲು ನಾನೇ ಹೋಗೋದು. ಹೌದಾ? ನೀನ್ ಹೇಳಿದ್ರೆ ನಾನು ಎಷ್ಟು ಗಲೀಜಾಗಿದ್ದೀನಿ ಅಂತ. ಆ ಮಾತನ್ನ ನಾನು ಸೀರಿಯಸ್ ಆಗಿ ತಗೊಂಡಿದ್ದೀನಿ, ಇದೆಲ್ಲ ಬಿಟ್ಟು ಹಾಕು, ನಾನು ಹೋಗ್ತಿದ್ದೀನಿ. ವಾವ್, ಓ ಮೈ ಗಾಡ್. ಮೊದ್ಲು ನಾನ್ ಸಾರ ಮಾಡ್ತೀನಿ, ಈ ಬಾತ್ ಟಬ್ ನಾನ್ ಫಿಲ್ ಮಾಡಿರೋದು, ಅದು ನಿನ್ ರೂಮಿಗೆ ಬರಕ್ ಮುಂಚೆ. ಥ್ಯಾಂಕ್ ಯು ಸೋ ಮಚ್, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಐ ಲವ್ ಟಬ್ ಬಾತ್. ಇದೇ ನಿನಗೆಲ್ಲ ತುಂಬಾ ಸ್ಮಾರ್ಟ್ ಸರ್ಸ್ ಅವಶ್ಯಕತೆ ಇಲ್ಲ. ಸ್ಮಾರ್ಟ್ ಏನ್ ಬಂತು, ನಾನು ಆಲ್ರೆಡಿ ಸ್ಮಾರ್ಟ್. ವಾಟ್ ರಬ್ಬಿಶ್, ಕ್ಯಾನ್ ಯು ಪ್ಲೀಸ್ ಗೆಟ್ ಔಟ್. ನೋಡು ನೋಡು, ಹೀಗೆಲ್ಲ ಮಾಡೋ ಹಾಗಿಲ್ಲ. ಇಲ್ಲಾಂದ್ರೆ ನೋಡು, ನಿನ್ ಹುಡುಗಾಟ ಜಾಸ್ತಿ ಆಯ್ತು, ಹೋಗು ಇಲ್ಲಿಂದ. ನೀನ್ ಹೋಗ್ತೀಯೋ ಇಲ್ವೋ ಈಗ್ಲೇ ನೋಡು, ಏನ್ ಮಾಡ್ತೀನಿ ಅಂತ. ಇಲ್ಲ, ನಾನು ಹೋಗ್ತೀನಿ.
ನೋಡು, ನೀನ್ ಸೋತೆ ನನ್ ಗೆದ್ದೆ, ಯಾವಾಗ್ಲೂ ನಾನೇ ಗೆಲ್ಲೋದು. ಈ ಹುಡುಗಿ ಹುಚ್ಚಿ ಹುಚ್ಚಿ ಇವಳು. ಈಗ ಯಾರು ಬಂದ್ರು? ಐ ಆಮ್ ರಿಯಲಿ ಸಾರಿ ಸರ್, ಆಕ್ಚುಲಿ ಇದೆಲ್ಲ ಸ್ಟೂಪಿಡ್. ಎಕ್ಸಾಕ್ಟ್ಲಿ ಏನಿದೆಲ್ಲ? ಐ ನೋ ಐ ಲುಕ್ ಸೋ ಪ್ರೆಟಿ. ಏನಂದ, ಏನ್ ಚಂದ ಇದೆಯಾ ನೀನು. ವಾಟ್ ಎ ಲುಕ್, ವಾವ್. ನೀವು ಮತ್ತೆ ನನ್ನ ಗುರಾಯಿಸ್ತಾ ಇದೀನ? ಎಸ್ ಮಿಸ್, ಅದು ಗುರಾಯಿಸ್ತಾ ಇದೀನಿ. ಯಾಕೆಂದ್ರೆ ನಿನ್ ತಲೆ ಮೇಲೆ ಬಬಲ್ಸ್ ಬಟ್ಟೆ ಒದ್ದೆ ಆಗಿದೆ, ಇಲ್ಲಿ ನೋಡಿದ್ರೆ ಹೀಗೆಲ್ಲ. ಸಾರಿ ಸರ್, ಕಣ್ಣು ಉರಿತಿದೆ. ವೈಟ್ ಯು ಫೂಲ್. ಕಣ್ಣುರಿತಿದೆ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡ, ಇನ್ನೂ ಉರಿಯುತ್ತೆ. ಅಯ್ಯೋ, ತಗೋ ಇದನ್ನ, ಲಿಸನ್ ಟು ಮೀ. ಕೈ ತಗಿ. ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ಜೀವವೇ ಹೋಗಲಿ, ನೀನಿರೇ ತೋಳಲಿ, ಯುಗಗಳೇ ಸಾಗಲಿ, ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ನಾನ್ ನಿನ್ನ ಗುರಾಯಿಸ್ತಾ ಇದ್ದೆ ಅಂತ ನೀನ್ ನನ್ ಮೇಲೆ ಅಕ್ಯೂಸ್ ಮಾಡೋದಕ್ಕೂ ಮುಂಚೆ ನೀನ್ ಮೊದಲು. ಇಲ್ಲ ಸರ್, ನನಗನ್ಸ್ತು. ಏನನ್ನಿಸ್ತು? ನನಗನ್ನಿಸ್ತು ನನ್ನ ಓಲೆ. ನಿಮ್ಮ ಹತ್ರ ಹೇಗೆ? ಓ, ಇಷ್ಟು ರಾತ್ರಿ ನನ್ನ ಓಲೆ ಕೊಡಕ ಬಂದಿದ್ ನೀವು? ಮೆಸ್ ಸಾಧು, ನಾನು ಇಲ್ಲಿಗೆ ಬಂದಿದ್ದು ಏನ್ ಹೇಳೋದಕ್ಕೆ ಅಂದ್ರೆ, ನಾಳೆ ಎಂಗೇಜ್ಮೆಂಟ್ಗೋಸ್ಕರ ಇಲ್ಲಿನ ಮೆಸ್ಅಪ್ ಎಲ್ಲ ಫುಲ್ ಕ್ಲಿಯರ್ ಮಾಡಿ ಡೆಕೋರೇಷನ್ ರೀಆರ್ಗನೈಸ್ ಯಾಕೆ ಮಾಡಿಲ್ಲ ಅಂತ. ಸರ್, ಅಮ್ಮನೇ ಹೇಳಿದ್ದು ಮೊದ್ಲು ಹೋಗಿ ನೀನ್ ಫ್ರೆಶ್ ಅಪ್ ಆಗು, ಚೇಂಜ್ ಮಾಡ್ಕೊಂಡ್ ಬಾ ಅಂತ. ನೀವ್ ಅಲ್ಲೇ ಇದ್ರಲ್ವಾ? ಏನು ಈಗ ಯಾಕೆ ಹಾಗೆ ನೋಡ್ತಾ ಇದೀಯಾ? ನಿನ್ ಕೆಳಗ್ ಬಿದ್ದಾಗ ಓಲೆ ಬಿದ್ದಿರ್ಬೇಕು. ಸರ್, ಮೊದ್ಲು ನಾನ್ ಬಿದ್ದೆ, ಆಮೇಲೆ ನೀವು ಬಿದ್ರಿ. ಸೊ ಓಲೆ ಕೆಳಗಿನ ಮೇಲೆ ಹೇಗ್ ಹೋಗುತ್ತೆ? ಮಿಸ್ ಆದು, ನೀನ್ ಬಿದ್ದಿರೋದು ಮೊದಲನೇ ಸಲ ಅಲ್ಲ, ತುಂಬಾ ಸಲ ಬಿದ್ದಿದ್ಯಾ. ನಿನ್ ಬ್ಯಾಲೆನ್ಸ್ ತಪ್ಪಾಗ್ಲೆಲ್ಲ ನಾನ್ ನಿನ್ನ ಕಾಪಾಡಿದೀನಿ. ನನಗ್ ಅನಿಸ್ತಿರೋ ಹಾಗೆ ಇದು ನೀನು ಬೆಂಕಿ ಮುಂದೆ ನಿಂತಾಗ ಫ್ರೀಸ್ ಆಗಿದ್ಯಲ್ಲ, ಅವಾಗ ಬಿದ್ದಿರ್ಬೇಕು ಅನ್ಸತ್ತೆ. ಈಗ ಗೊತ್ತಾಯ್ತಾ ನಿನ್ಗೆ? ಲಿವ್ ಇಟ್. ನಾನು ಇಲ್ಲಿಗೆ ಬಂದಿದ್ದು ದಿವೇಶ್ ರಂಧಾವ. ಸರ್, ನಾನು ಹೋಗಿ ಆದಷ್ಟು ಬೇಗ ರೆಡಿ ಆಗಿ ಬರ್ತೀನಿ, ಅದಾದ್ಮೇಲೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ರೆಡಿ ಮಾಡ್ತೀನಿ. ಅದರ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಬಂದಿದ್ದವನು ಫೇಕ್, ಅವನೊಬ್ಬ ದೊಡ್ಡ ಫ್ರಾಡ್. ನನಗೆ ವಿನಯ್ ಎಲ್ಲ ಹೇಳಿದ್ರು. ನಿಜವಾ ದಿವೇಶ್ ರಂಧಾವ? ಇಲ್ಲ, ಕಾಂಟ್ರಾಕ್ಟ್ ಮಾಡಿಸೋ ಅವಶ್ಯಕತೆ ಏನೂ ಇಲ್ಲ. ನೋಡಿದ್ರ ಸರ್, ನಾನು ಹೇಳಿದ್ ಸರಿ ತಾನೆ?
ಮತ್ತೆ ಆ ರಾಂಧವಾಗ್ ಬಂದವನು ಮೋಸ್ಕಾರ. ನಾನ್ ಹೇಳಿದ್ದು ಕಾಂಟ್ರಾಕ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ. ಇನ್ನೊಬ್ರ ಬಗ್ಗೆ ತಿಳ್ಕೊಳಕ್ಕೆ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಿರ್ಬೇಕು ಅಂತ ಏನೂ ಇಲ್ಲ ಮಿಸ್ಟರ್ ಶೇರ್ಗಲ್. ಮೊದ್ಲು ನೀನ್ ಹೋಗಿ ಫ್ರೆಶ್ ಅಪ್ ಆಗಿ ರೀಆರ್ಗನೈಸ್ ಕಡೆ ಗಮನ ಕೊಡು. ಗುಡ್ ಮಿಸ್ ಸಾಧು, ಯು ಆರ್ ಟೂ ಸ್ಮಾರ್ಟ್ ಅಂಡ್ ಟೂ ಗುಡ್. ನನಗೆ ಹೇಳ್ತಾ ಇರ್ತೀಯ ರಕ್ಷಿತ್ಂದ ದೂರ ಇರು, ಎಂಗೇಜ್ಮೆಂಟ್ ತಡಿಬೇಡ ಅಂತ. ಓ, ಈಗ ಅರ್ಥ ಆಯ್ತು ನೀನ್ ರಕ್ಷಿತ್ಗೆ ಕಾಲ್ ಹಾಕ್ತಿದ್ಯಾ ಅಂತ. ಹೋಲ್ಡ್ ಆನ್ ಹೋಲ್ಡ್ ಆನ್, ಹಾಗೆಲ್ಲ ಏನೂ ಇಲ್ಲ. ಓಕೆ, ಅದು ಸೋಪ್ ನೀರಿಂದ ಕಾಲ್ ಜಾರಿ ನಾವಿಬ್ರು ಬಿದ್ವಿ ಅಷ್ಟೇ. ಓಹೋ, ಬಿದ್ದಿದ್ ಮಾತ್ರ ಅಲ್ವಾ, ಪ್ರೀತಿಯಲ್ಲಿ ಬಿದ್ದಿಲ್ಲ ತಾನೆ, ಲೈಕ್ ಲವ್ ಟೈಪ್ಸ್. ಅಲ್ಲ ನಿನಗೆ ಮಿಸ್ ಆದು, ನೀನ್ ಎಷ್ಟು ಬೇಕಾದ್ರೂ ಟ್ರೈ ಮಾಡ್ಕೋ. ರಕ್ಷಿತ್ ನನ್ ಕನ್ಸು, ನನ್ ಪ್ರಿನ್ಸ್ ಚಾರ್ಮಿಂಗ್, ಅವನ ಮೇಲೆ ಹಕ್ಕಿರೋದು ನನಗ್ ಮಾತ್ರ. ಮತ್ತೆ ಈ ಹಕ್ನ ನನ್ ಯಾರಿಗೂ ಕಿತ್ಕೊಳಕ್ ಬಿಡಲ್ಲ. ಮಾರ್ಕ್ ಮೈ ವರ್ಡ್ಸ್. ಓಕೆ ಸೈಕೋ. ನಿಮ್ ಮಗನಿಗೆ 28 ವರ್ಷ ಆಗ್ತಾ ಇದೆ, ಯಾಕಂದ್ರೆ ಅದಾದ್ಮೇಲೆ ಅವನ ಮೃತ್ಯುಕಾಲ ಶುರು ಆಗತ್ತೆ. ನೀವು ನಿಮ್ಮ ಮಗನ ಮದುವೆನ ಮೀನರಾಶಿ ಕನ್ಯೆ ಜೊತೆನೆ ಮಾಡಿಸ್ಬೇಕಾಗತ್ತೆ. ಒಂದ್ ವೇಳೆ ನಿಮ್ ಮಗನ ಮದುವೆ ಆ ಕನ್ಯೆ ಜೊತೆ ಆಗಿದ್ದೆ ಆದಲ್ಲಿ ಅವನಿಗೆ ಯಾವುದೇ ಸಾವಿನ ಭಯ ಇರೋದಿಲ್ಲ. ಸಾರಿ, ನಾನ್ ನಿಮ್ ಮಗಳನ್ನ ಮದುವೆ ಮಾಡ್ಕೊಳಕ್ ಆಗೋದಿಲ್ಲ. ರಕ್ಷಿತ್, ಏನ್ ಹೇಳ್ತಿದ್ಯಾ ನೀನ್? ಹೌದು ಮಾಮ್, ನಾನ್ ಮದುವೆ ಮಾಡ್ಕೊಳ್ಳಲ್ಲ. ಏನಾಯ್ತು, ಏನಾದ್ರು ತಪ್ಪಾಯ್ತು ಅಥವಾ ಏನಾದ್ರು, ಐ ಮೀನ್? ಏನು ತಪ್ಪಿಲ್ಲ, ಏನ್ ತಪ್ಪಾಗಿದೆಯೋ ಅದನ್ನ ಸರಿ ಮಾಡೋಣ ಹುಡುಕ್ಬೇಕು. ನಾನ್ ಅವಳನ್ನ ಮದುವೆ ಆಗೋದು ಅಂದ್ರೆ? ಹೌದು, ಅದು ಇವಳೆ. ನಾನ್ ಮದುವೆ ಮಾಡ್ಕೋಬೇಕು ಅಂತಿರೋದು ಇವಳನ್ನ.